ನಮ್ಮ ದೇಶ ಸ್ವಾತಂತ್ರ್ಯಕ್ಕೆ ಮುಂಚೆ ಪಾಕಿಸ್ತಾನ ಭಾರತ ಅಂತ ಡಿವೈಡ್ ಆಯ್ತು. ಡಿವೈಡ್ ಆಗ್ಬೇಕಾಗಿತ್ತು ಆಗ್ಬಾರ್ದಾಗಿತ್ತು? ಆಗ್ಬೇಕಿತ್ತು ಪಕ್ಕಾ ಸರ್. ಏನ ಡೌಟ್ ಇದೆ ನಿಮ್ಗೆ? ಬೆಳಿಗ್ಗೆ ಒಡೆದಾಟಗಳು ಕಿತ್ತಾಟ್ಗಳವೆ ಈ ಜಾತಿ ಧರ್ಮ ಅನ್ಕೊಂಡು, ಅದ್ರ ಬಗ್ಗೆ ಏನ್ ಹೇಳ್ತಿರ್ತಾವ? ನಾವು ಇವರೆಲ್ಲ ಒಂದೇನೆ. ಇವಾಗ ಇವ್ರು ಏನಂದ್ರು ನೋಡಿ ಸರ್, ನಮ್ ದೇಶ ಒಳ್ಳೇದಬೇಕು, ನಾವೆಲ್ಲ ಒಂದೇನೆ. ನಾವು ಅದೇ ಹೇಳೋದು, ಬೋಲೋ ಭಾರತ್ ಮಾತಾ ಕಿ ಜೈ. ಸರ್ಕಾರ ಬರುತ್ತೆ ಹೋಗ್ತಿರುತ್ತೆ, ಈಗಿನ ಸರ್ಕಾರದ ಬಗ್ಗೆ ತಾವೇನ್ ಹೇಳ್ತೀರಿ? ನಾವೆಲ್ಲ ಈಗಿಂದು ಸರ್ಕಾರ ಆಗಿಂದು ಸರ್ಕಾರ ನಮ್ಗೆ ಬೇಕಾಗಿಲ್ಲ. ಇವಾಗ ಪ್ರೆಸೆಂಟ್ ಯಾವ್ದಿದೆ ಸರ್ಕಾರ, ದೇಶಕ್ಕೋಸ್ಕರ ಒಳ್ಳೇದೇ ಮಾಡಬೇಕು, ಜಾತಿ ಪಾತಿ ಎಲ್ಲ ನೋಡಬಾರ್ದು. ನಮ್ದು ಇಲ್ಲೇ ಎಲೆಕ್ಟ್ರಾನ್ ಸಿಟಿ ಪಕ್ಕ ಬೆಟ್ಟದಾಸನಪುರ ಅಂತ ಹೇಳಿ ಸರ್. ದಾಸನಪುರ ಹೆಂಗೈತೆ, ಆರಾಮಿದ್ದೀರಾ? ಏ, ತುಂಬಾ ಚೆನ್ನಾಗಿದೀವಿ ಸರ್. ನಾವು ತುಂಬಾ ಚೆನ್ನಾಗಿದ್ದೀವಿ, ಆದ್ರೆ ಈ ದೇಶ ಆಳ್ತಕ್ಕಂತ ನಾಯಕರುಗಳು ಸರಿ ಇಲ್ಲ. ಇದಕ್ಕೆಲ್ಲ ಪರಿಹಾರ ಏನು ಸರ್? ಈ ದೇಶ ಆಳ್ತಕ್ಕಂತ ನಾಯಕರುಗಳು ಸರಿಯಾಗಿರ್ಬೇಕು. ಯಾವಾಗ ಸರಿ ಹೋಗ್ತಾರ ಅವರು? ಸರ್, ನಮ್ಮ ದೇಶದ ನಾಯಕರುಗಳು ನಮ್ಗೆ ಹೇಳ್ತಿರೋದೇ ಒಂದು, ಕೊಡ್ತಾ ಇರ್ತಕ್ಕಂತ ಆಶ್ವಾಸನೆಗಳೇ ಒಂದು, ತಗೊಂಬಂದ್ರೆ ಕೊಪ್ಪೋಣ ಇದುವರೆಗೂ ಇಲ್ಲ. ನಮ್ಮ ದೇಶದ ಬ್ಯಾಂಕ್ಗಳನ್ನ ಲೂಟಿ ಮಾಡ್ಕೊಂಡು ಹೋಗಿ ಹೊರದೇಶದಲ್ಲಿ ಕೂತವ್ರೆ, ಅವ್ರನ್ನ ಕರ್ಕೊಂಬಂದು ಅವ್ರ ಆಸ್ತಿ ಪಾಸ್ತಿಗಳು ಮುಟ್ಗೋಲು ಹಾಕೊಂಡು ನಮ್ಗೆ ಕೊಡೋಂತ ಯೋಗ್ಯತೆ ಇಲ್ಲ ಇವ್ರಿಗೆ. ಈಗ ಇನ್ನೇನ್ ಬೇಕು ಅನ್ಸುತ್ತೆ ತಮ್ಗೆ? ನಮ್ಗೆ ವಿಧಾನಸೌಧ ಬೇಕಂದ್ರೆ ಕೊಡ್ತಾರ? ಆಗಲ್ಲ, ನಾವ್ ಇರೋದ್ರಲ್ಲೇ ಖುಷಿ ಪಡ್ಬೇಕು, ಹೌದಲ್ವಾ? ನಮ್ಮ ನಮ್ಮಲ್ಲೇ ವಿಷ ಬೀಜ ಬಿತ್ತುವಂತ ನಾಯಕ ಬೇಕಿಲ್ಲ ಈ ದೇಶಕ್ಕೆ. ಎಸ್, ವಿಧಾನಸೌಧ ಮುಂದೆ ಜನಗಳನ್ನ 75ನೇ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಾತಾಡಿಸೋ ಕಾರ್ಯಕ್ರಮ ಮುಂದುವರೆದಿದೆ. ಸ್ನೇಹಿತರು ಬನ್ನಿ ಸರ್, ನಾವು ಮಾತಾಡ್ತೀವಿ ಅಂತ ಕರೆದ್ರು ನಮ್ಮ ಸ್ನೇಹಿತರು ಬಂದ್ವಿ. ಇವತ್ತು 75ನೇ ಸ್ವಾತಂತ್ರ್ಯೋತ್ಸವ, ಎಲ್ರಿಗೂ ಸ್ವಾತಂತ್ರ್ಯ ಸಿಕ್ಕಾಯ್ತಾ? ಹೌದು, ಸಿಕ್ಕಿದೆ ಸರ್. ಏನನ್ಸುತ್ತೆ ನಿಮ್ಗೆ ಇವತ್ತು ಸರ್? ಇವತ್ತು ಒಳ್ಳೆ ದಿವಸ, ಒಳ್ಳೆ ಇದು ದೇಶ ನಮ್ದು, ಖುಷಿ ಇದು ಒಂದು ಇದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಏನೋ ಒಂದು ಮಾಡ್ತಾ ಇದ್ದೀವಿ. ಈಗ 100% ಕರೆಕ್ಟ್ ಆಗಿದೆ, ನಾವೆಲ್ಲ ಓಕೆ ಅನ್ಸುತ್ತಾ ನಿಮ್ಗೆ? ಹಾಂ ಸರ್, ಪಕ್ಕಾ ಸರ್. ಏನೋ ಡೌಟ್ ಇದೆ ನಿಮ್ಗೆ? ಏನೂ ಇಲ್ಲ ಸರ್, ಎಲ್ಲ ನಾವೆಲ್ಲ ಹಿಂದೂ ಮುಸ್ಲಿಂ ಎಲ್ಲರೂ ನಾವೆಲ್ಲ ಒಂದೇವರೆಗೂ ಏನೋ ನಾವು ಆ ತರ ಮನಸ್ಸಲ್ಲೂ ನಾವು ಇಕ್ಕೊಂಡಿಲ್ಲ. ಅದನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾರಲ್ಲ ನೋಡಿ ಸರ್, ರಾಜಕಾರಣ ಬೇರೆ ವಿಷಯ, ರಾಜಕಾರಣ ನಮ್ಗೆ ಬೇಕಾಗಿಲ್ಲ. ಅದು ನಮ್ದು ಏನಿದೆ ಇವತ್ತು ಒಳ್ಳೆ ದಿವಸ, ಒಳ್ಳೆ ಅಭಿಮಾನ, ಏನೋ ಒಂದು ಖುಷಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಜನಕ್ಕೆ ಇನ್ನೇನ್ ಬೇಕನ್ಸುತ್ತೆ? ನಮ್ ಬಡತನ, ನಮ್ಗೆ 3 ಹೊತ್ತು ಊಟ, ಇರಕ್ ಒಂದ್ ಮನೆ ಇವೆಲ್ಲ ಅಷ್ಟೇ ಅಲ್ವಾ ಜನಕ್ಕೆ? ಏನೇನೋ ಒಂದು 3 ಟೈಮ್ ಊಟ ಸಾಕು, ಏನೋ ಒಂದು ಒಳ್ಳೆ ಒಂದು ಕೆಲಸಗಾರ ಸಾಕು. ಕೆಲಸ ಮಾಡ್ತಿದ್ರಿ? ನಮ್ದೆಲ್ಲ ಆಟೋ ಡಿಪಾರ್ಟ್ಮೆಂಟ್ ಸರ್, ಗುಡ್ಸ್ ಗಾಡಿ ನಮ್ದೆಲ್ಲ. ಸಿಗ್ತಾ ಇತ್ತಾ ಬಾಡಿಗೆ? ಏನೋ ಸರ್, ದೇವ್ರಂತೂ ಏನೋ ಕೊಡ್ತಾವನೆ ಸರ್. ಹಾಂ, 25 ವರ್ಷ ಆಯ್ತು. ನಿಮ್ಗೆ ಸಹಜವಾಗಿ ಎಲ್ಲ ಪ್ರಶ್ನೆ ಕೇಳ್ತಿರ್ತಾರೆ. ನಮ್ಮ ದೇಶ ಸ್ವಾತಂತ್ರ್ಯಕ್ಕೆ ಮುಂಚೆ ಪಾಕಿಸ್ತಾನ ಭಾರತ ಅಂತ ಡಿವೈಡ್ ಆಯ್ತು, ಡಿವೈಡ್ ಆಗ್ಬೇಕಾಗಿತ್ತು ಆಗ್ಬಾರ್ದಾಗಿತ್ತ? ಅದು ಒಂದು ಲೆಕ್ಕಕ್ಕೆ ಆಗ್ಬೇಕಿತ್ತು, ಆಯ್ತು ಆಯ್ತಲ್ಲ. ಇವಾಗ ಆಗ ಆ ಕಡೆ ಅವ್ರು ಆ ಕಡೆ ಹೋದ್ರು, ಈಗ ಈ ಕಡೆ ಅವ್ರು ಈ ಕಡೆ ಬಂದ್ರು, ಸಾಕು, ನಾವೆಲ್ಲ ಒಳ್ಳೇದೇ ಇದೀವಿ. ಏನು ನಿರೀಕ್ಷೆ ಮಾಡ್ತಿರ್ತಾವು ಸರ್ ದೇಶಕ್ಕೆ? ಈಗ ನಮ್ಮ ದೇಶ ಓಕೆ ಹಿಂಗಾಗಬೇಕು, ಈ ಬದಲಾಗ್ಬೇಕು. ಬೆಳಿಗ್ಗೆ ಎದ್ದು ಒಡೆದಾಟಗಳು ಕಿತ್ತಾಟ್ಕೊಳ್ಳವೆ ಈ ಜಾತಿ ಧರ್ಮ ಅನ್ಕೊಂಡು, ಅದ್ರ ಬಗ್ಗೆ ಏನು ಹೇಳ್ತಿರ್ತಾವು? ನಾವೆಲ್ಲ ಒಂದೇ ಜಾತಿ ಪಾತಿ ನಾವೆಲ್ಲ ಅದು ತಲೆಗೆ ಹಾಕ್ಕೊಳ್ಳಲ್ಲ. ಅದು ಏನಿದೆ ಅಂದರೆ ಏನೋ ನಾವೆಲ್ಲರೂ ಒಂದೇ, ನಾವು ಅಂದ್ಕೊಂಡು ಜೀವನ ಮಾಡಿದ್ರೆ ನೋಡಿ ಒಳ್ಳೆ ಆರಾಮಾಗಿ ಸುಖವಾಗ ಇರ್ತೀವಿ. ಇಲ್ಲ ಇದೆ ನೋಡ್ಬೋದು, ಇಲ್ಲಿ ವೆಹಿಕಲ್ಗಳು ನಿಂತಿದ್ದಾರೆ. ಒಂದು ವಿಷಯ ತುಂಬಾ ಚೆನ್ನಾಗಿ ಹೇಳ್ತಾರೆ, ಬಹಳ ಖುಷಿ ಆಗುತ್ತೆ. ತುಂಬಾ ನಮ್ಮ ಸ್ನೇಹಿತರು ಚೆನ್ನಾಗಿ ಹೇಳ್ತಾ ಇದ್ರು ಸರ್, ನಮ್ಗೆ ಈ ಜಾತಿ ಧರ್ಮ ಬಡಿ ಮಗಂದ್ ಯಾವ್ದು ಲೆಕ್ಕಕ್ಕಿಲ್ಲ, ಭಾರತ ಪಾಕಿಸ್ತಾನ ಡಿವೈಡ್ ಆಗಿದ್ರ ಬಗ್ಗೆ ಏನ್ ಹೇಳ್ತೀರ ಅಂದ್ರೆ ಸರ್, ಆಗ್ಬೇಕಾಗಿತ್ತು, ಅವ್ರ ಆ ಕಡೆ ನಾವ್ ಈ ಕಡೆ ಬಿಡಿ ಸರ್ ಅಂತ. ಒಂದು ವಿಷಯ ನನ್ ಯಾಕೆಂದ್ರೆ ಪದೇ ಪದೇ ಈಗ ಯಾರು ರಾಜಕಾರಣಿಗಳು ಇವ್ರಿಗೆ ಮನೆ ಇಲ್ಲ ಮನೆ ಕೊಡೋಣ, ಇವ್ರಿಗೆ ಜೀವನ ಮಾಡಕ್ ಕಷ್ಟ ಜೀವನ ಮಾಡ್ಸಾರ ಅಂತ ಯಾರು ಅನ್ನಲ್ಲ. ಏ, ನಾವ್ ಹಿಂದೂಗಳು, ನಾವ್ ಮುಸ್ಲಿಂ ಅಂತ ರಾಜಕೀಯ ಮಾಡೋ ಸಂಖ್ಯೆ ಜಾಸ್ತಿ, ಆತರ ಜಾಸ್ತಿ. ಆ ರಾಜಕಾರಣಿಗಳ ಬಗ್ಗೆ ತಾವೇನ್ ಹೇಳ್ತೀರಿ ಅಂತ ನೋಡಿ ಸರ್, ನಾವು ಒಂದೇ ಹೇಳ್ತೀವಿ ಎಲ್ಲರಿಗೂ. ನಮ್ಮ ನಮ್ಮ ದೇಶದಲ್ಲಿ ಇರೋದು ಎಲ್ಲರಿಗೂ, ಬಡವರಾಗಲಿ ಸ್ವಲ್ಪ ಏನೋ ಒಂದು ಬೀದಿಗೆ ಬರೋರಾಗಲಿ ಎಲ್ಲರಿಗೂ ಒಂದೇ ಒಂದು ಕಣ್ಣಿಂದ ನೋಡೋಕ್ಕೆ ಹೇಳಿ ಸಾಕು, ಎಲ್ಲರಿಗೂ ಒಂದು ಜೀವನ ಒಂದು ಮಾಡೋಕ್ಕೆ. ಎಲ್ರೂ ಒಂದೇ ಥರ ಇದು ಮಾಡಿ 130-140 ಕೋಟಿ ಜನ ಏನವ್ರೆ, ಎಲ್ಲರೂ ನಮ್ದು ಭಾರತ ಇರೋ ಅಂತ ಟ್ರೀಟ್ ಮಾಡಿ ಅಂತ ಒಂದು ಹೇಳ್ತೀರಿ. ಒನ್ಸ್ ಅಗೇನ್ ಲಾಸ್ಟಾಗಿ ಬಂದಾಗೆಲ್ಲ ಒಂದೇ ಮಾತು ಬರೋದು, ಸರ್ಕಾರ ಬರುತ್ತೆ ಹೋಗ್ತಿರುತ್ತೆ, ಈಗಿನ ಸರ್ಕಾರದ ಬಗ್ಗೆ ತಾವೇನು ಹೇಳ್ತೀರಿ? ನೋಡಿ ಸರ್, ನಾವೆಲ್ಲ ಈಗಿಂದು ಸರ್ಕಾರ ಆಗಿಂದು ಸರ್ಕಾರ ನಮ್ಗೆ ಬೇಕಾಗಿಲ್ಲ. ಇವಾಗ ಪ್ರೆಸೆಂಟ್ ಯಾವುದಿದೆ ಸರ್ಕಾರ ಅದು ಒಳ್ಳೇದೇ ದೇಶಕ್ಕೋಸ್ಕರ ಒಳ್ಳೇದೇ ಮಾಡಬೇಕು, ಜಾತಿ ಪಾತಿ ಎಲ್ಲ ನೋಡಬಾರ್ದು. ನಾವೆಲ್ಲ ಒಂದೇ, ಹಿಂದೂ ಮುಸ್ಲಿಂ ಸಿಖ್ಖು ಇಸಾಯಿ ಎಲ್ಲರೂ ಒಂದೇ. ನಾವೆಲ್ಲ ದೇಶಕ್ಕೋಸ್ಕರ ಇನ್ನೂ ಮುಂದೆ ಎತ್ಕೊ ಬರ್ಬೇಕು ನಾವು ದೇಶಕ್ಕೆ. ಇವಾಗ ಅಫ್ಘಾನಿಸ್ತಾನ, ಅಮೆರಿಕಾ, US ಆ ಕಡೆ ಎಲ್ಲಿದೆ ಅವ್ರ ಥರ ನಮ್ಮ ಇನ್ನೂ ಒಂದು ಸ್ವಲ್ಪ ಡೆವಲಪ್ ಆಗಬೇಕು.
ಬಹಳ ಖುಷಿ ಆಯ್ತು ವಿಧಾನಸೌಧ ಮುಂದೆ ನಿಂತು ಮಾತಾಡ್ತಾ ಇದೀನಿ ನಮ್ಮ ಹುಡುಗರೆಲ್ಲರನ್ನು ಹಿಂಗ್ ತಿರ್ಸ್ಕತಿ ನಮ್ಮ ಕ್ಯಾಮರಾಮನ್ ಈ ಕಡೆ ಬರಕ್ಕೆ ಹೇಳ್ತೀನಿ ಯಾಕೆ ಅಂತಂದ್ರೆ ಎಲ್ಲರೂ ಏನ ಅನ್ಕೋತಾರೆ ಬೆಳಿಗ್ಗೆ ಇದ್ರೆ ರಾಜಕಾರಣ ಶುರು ಮಾಡೋದು ಹೆಂಗೆ ಅಂತ ಆ ಹಿಂದೆ ವಿಧಾನಸೌಧದಲ್ಲಿ ಕೂತಂತ 224 ಜನ ಬೆಳಿಗ್ಗೆ ಇದ್ರೆ ಕಾಂಗ್ರೆಸ್ ಅವರು ನಮಗೆ ಮುಸ್ಲಿಮ್ಸ್ ಓಟ್ ಹಾಕ್ತಾರೆ ಅನ್ನೋದು ಬಿಜೆಪಿ ಅವರು ಹಿಂದೆ ನಮ್ಗೆ ಓಟ್ ಹಾಕ್ತಾರೆ ಅನ್ನೋದು ಅವ್ರು ಇನ್ನೂ ಜನಗಳನ್ನ ಡಿವೈಡ್ ಮಾಡ್ಕೊಂಡು ಓಟ್ ಪಡ್ಕೊಂಡೇ ನಿಂತವ್ರೆ ಇವ್ರು ನಮ್ಮ ವೋಟರ್ಸು ಇವ್ರು ನಮ್ಮ ವೋಟರ್ಸು ಅಂತ ಆದರೆ ಇಲ್ಲಿಂತವ್ರು ಜನ ಮಾತಾಡ್ತವ್ರೆ ಸರ್ ನಾವೆಲ್ಲ ಒಂದೇ ಸರ್ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಅಂತ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ತಿನ್ನ ಕೂಟ ಇರಕ್ಕೆ ಮನೆ ವ್ಯವಸ್ಥೆ ಮಾಡಿದ್ರೆ ಸಾಕು ಈ ಸರ್ಕಾರ ಬರ ಸರ್ಕಾರ ಹೋಗಿರೋ ಸರ್ಕಾರ ಅಂತ ನಮಗೇನಿಲ್ಲ ಸರ್ ನಮ್ಮ ದೇಶ ಬೇರೆ ದೇಶಕ್ಕಿಂತ ಚೆನ್ನಾಗಿರ್ಬೇಕು ಸರ್ ಅಮೆರಿಕಾ ಇವರೆಲ್ಲರಿಗಿಂತ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ಬಹಳ ವಂಡರ್ಫುಲ್ ಇಂಟ್ರಾಕ್ಷನ್ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರಬೇಕು ಮುಸ್ಲಿಮ್ಸ್ ಅವರು ಅಂತ ಅಲ್ಲ ನಮ್ಮ ಹಿಂದೂ ಅಣ್ಣವರು ಸ್ವಲ್ಪ ಚೆನ್ನಾಗಿರಬೇಕು ಸಿಖ್ ಅವರು ಚೆನ್ನಾಗಿರಬೇಕು ಎಲ್ಲ ನಮ್ಮ ದೇಶ ಒಳ್ಳೆದಿರಬೇಕು ಒಳ್ಳೆ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇರಬೇಕು ನಮ್ಮ ದೇಶ ಅಷ್ಟೇ ವರ್ಲ್ಡ್ ಗೆ ನಂಬರ್ 1 ಇರಬೇಕು ಇಂಡಿಯಾ ಅಷ್ಟೇ ಹೇಳ್ತಾರೆ ಬ್ರದರ್ ಬನ್ನಿ ತಮ್ಮ ಹೆಸರು ಫೈರೋಸ್ ಪಾಷಾ ಏನು ಮಾಡ್ತಿದ್ರಿ ಮೆಕ್ಯಾನಿಕ್ ಮೆಕ್ಯಾನಿಕ್ ಏನು ಹೇಳ್ತೀರಿ ಇವತ್ತು 75 ವರ್ಷ ಬಹಳ ಖುಷಿ ಆಯ್ತು ನಮಗೆ ನಮ್ಮ ದೇಶದಲ್ಲಿ ನಾವು ಚೆನ್ನಾಗಿದೀವಿ ಒಳ್ಳೆದಿದೀವಿ ಸೋ ಓಕೆ ಇವತ್ತು ಮನೆ ಮೇಲೆಲ್ಲ ಬಾವುಟ ಕಟ್ಟಿದಿರಾ ಎಲ್ಲ ಕಟ್ಟಿದೀವಿ ಸರ್ ಅದಕ್ಕೋಸ್ಕರ ನೋಡಿ ಎಲ್ಲ ಪ್ರೊಟೆಸ್ಟ್ ಮಾಡ್ಕೊಂಡು ಬರ್ತಾ ಇದೀವಿ ಎಲ್ಲ ನೋಡಿ ಮಕ್ಕಳು ನೋಡಿ ಮಕ್ಕಳು ಎಲ್ಲ ಪ್ರೊಟೆಸ್ಟ್ ಮಾಡ್ಕೊಂಡು ನಾವು ಎಲ್ಲ ಬಹಳ ಖುಷಿ ಆಯ್ತು ನಿಮಗೆ ಗೊತ್ತಿರಲಿ ಸೆಂಟ್ರಲ್ ಗವರ್ನಮೆಂಟ್ ಅರ್ಗರ್ ತಿರಂಗ ಅಂತ ರಾಜ್ಯ ಕಾಂಗ್ರೆಸ್ ಅವರು ಫ್ರೀಡಂ ಮಾರ್ಚ್ ಅಂತ ದೇಶಾಭಿಮಾನ ಯಾರ ಪಾರ್ಟಿ ಸ್ವತ್ತಲ್ಲ ಯಾರಪ್ಪನ ಮನೆ ಸ್ವತ್ತಲ್ಲ 140 ಕೋಟಿ ಜನರ ಸ್ವತ್ತು ನೋಡಿ ಸರ್ ಗಾಡಿ ಮೇಲೆ ಫ್ಲಾಗ್ ಕಟ್ಟಿದೀವಿ ಒಂದಲ್ಲ ಎರಡೆರಡು ಮನೆ ಮೇಲೂ ಕಟ್ಟಿದೀವಿ ಅಂತ ಏನೋ ಬಹಳ ಖುಷಿ ಆಯ್ತು ನಾನು ಯಾವಾಗಲೂ ಒಂದು ವಿಷಯ ಹೇಳ್ತಿರ್ತೀನಿ ಎಲ್ರಿಗೂ ಕೇಳೋದಿಷ್ಟೇ ನಮ್ಮಲ್ಲಿಲ್ಲ ಹಿಂದೂ ರಕ್ತ ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ ನಮ್ಮಲ್ಲಿರುವುದು ಒಂದೇ ರಕ್ತ ಅದೇ ಮಾನವ ಕೆಂಪು ರಕ್ತ ಅಂತ ಕುಯ್ಕೊಂಡ್ರೆ ಬರೋದು ರೆಡ್ ಎ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಅಷ್ಟೇ ಫೈನಲಿ ಆಗ್ಬೇಕಾಗಿರೋದಿಷ್ಟೇ ಜನಗಳು ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಕಿತ್ತಾಡೋದು ಬಿಟ್ಟು ನಮ್ಮ ರೋಡ್ ಸರಿ ಹೋಗಿಲ್ಲ ಮೋರಿ ಸರಿ ಹೋಗಿಲ್ಲ ಸಾಕು ಅಂತ ವಂಡರ್ಫುಲ್ ಬೇಕಾಗಿಲ್ಲ ಎಸ್ ವಂಡರ್ಫುಲ್ ನಮ್ಮ ದೇಶ ಮುಂದೆ ಮುಂದೆ ಬರಲಿ ಆತರ ಮಾಡ್ರಿ ಒಳ್ಳೆ ಒಳ್ಳೆ ರೋಡ್ ಹಾಕ್ರಿ ಜನ ಪಾಪ ರೋಡ್ ರೋಡ್ ಅಲ್ಲಿ ಪಾಪ ಏನೇನು ಸ್ವಲ್ಪ ರೋಡ್ ರೋಡ್ ಎಲ್ಲ ಕಿತ್ತಾಡಿದೆ ಎಲ್ಲ ಹಾಳಾಗಿದೆ ಅದ ಅದಕ್ಕೆಲ್ಲ ಸ್ವಲ್ಪ ಒಳ್ಳೇದ್ ಮಾಡ್ರಿ ಪಾಪ ಯಾವ ಊರು ಹಾವೇರಿ ಹಾವೇರಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಊರು ಯಾವ ಕ್ಷೇತ್ರ ಅಲ್ಲಿ ಏನ್ ಸರ್ ಬಿಜೆಪಿ ಸರ್ ಅಲ್ಲಿ ಅಲ್ಲ ಯಾವ ಕ್ಷೇತ್ರ ನಿಮ್ದು ತಾಲೂಕ್ ಯಾವ್ದು ರಾಣೆಬೆನ್ನೂರು ಸರ್ ರಾಣೆಬೆನ್ನೂರು ರಾಣೆಬೆನ್ನೂರು ಅರುಣ್ ಕುಮಾರ್ ಬಿಜೆಪಿ ಎಂಎಲ್ಎ ಈಗ ನಮ್ಮ ದೇಶಕ್ಕೆ 75 ವರ್ಷ ಸ್ವಾತಂತ್ರ್ಯ ಬಂದೈತೆ ಏನ್ ಹೇಳ್ತೀಯ ಬ್ರದರ್ ಏನಿಲ್ಲ ಸರ್ ಆ ಕಡೆ ಕಡೆ ಕಿತ್ತಾಡೋದಕ್ಕಿಂತ ನಾವೆಲ್ಲರೂ ಒಗ್ಗಟ್ಟು ಅನ್ನೋದೇ ಇದ್ಬೇಕಷ್ಟೇ ಹಾ ಸರ್ ಎಲ್ಲರೂ ಸೇರಿ ಮಾಡೋಣ ಆ ಜಾತಿ ಈ ಜಾತಿ ಅನ್ನೋದಕ್ಕಿಂತ ನಾವೆಲ್ಲರೂ ಒಂದೇ ಅನ್ನೋದು ಕೈ ಜೋಡಿಸಿದ್ರೆ ಮಾತ್ರ ಸರ್ ಜನಕ್ಕೆ ಬೇಕಾಗಿರೋದು ಇದು ಇವರು ಇವಾಗ ನೋಡಿ ಇವರು ಹಿಂದೂ ನಾನು ಮುಸ್ಲಿಮ್ಸ್ ನಾವು ಇವರೆಲ್ಲ ಒಂದೇನೆ ಇವಾಗ ಇವರು ಇವರು ಏನಂದ್ರು ನೋಡಿ ಸರ್ ನಮ್ಮ ದೇಶ ಒಳ್ಳೇದು ಬೇಕು ನಾವೆಲ್ಲ ಒಂದೇನೆ ಅಂತ ನಾವು ಅದೇ ಹೇಳೋದು ಬೋಲೋ ಭಾರತ್ ಮಾತಾ ಕಿ ಜೈ ಜೈ ಎಸ್ ಫೈನ್ ವೀಕ್ಷಕರೇ ಇದೇ ಬೇಕಾಗಿರೋದು ಜನರ ಮನದಾಳವನ್ನು ಅರ್ಥ ಮಾಡ್ಕೊಂಡು ಅಧಿಕಾರ ನಡೆಸಿದ್ರೆ ಎಲ್ಲ ಚೆನ್ನಾಗಿರ್ತೀವಿ ನಮಗೆ ಬೇಕಾಗಿರೋದು ಜಾತಿ ಧರ್ಮ ಕಿತ್ತಾಟ ಅಲ್ಲ ಒಳ್ಳೆಯದು ಕಿತ್ತಾ ಇದು ಅಂತ ಸೊ 75ನೇ ಅಮೃತ ಮಹೋತ್ಸವದ ದಿನ ವಿಧಾನಸೌಧ ಮುಂದೆ ನಿಂತ್ಕೊಂಡು ಜನಗಳ ಅಭಿಪ್ರಾಯ ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಒಪಿನಿಯನ್ ಅನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ವೀಕ್ಷಕರೇ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ 75 ವರ್ಷ ಆಯಿತು ನಮಗೆಲ್ಲ ಇಂಡಿಪೆಂಡೆನ್ಸ್ ಡೇ ಬಂದು ಇವತ್ತು ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಇಡೀ ದೇಶಾದ್ಯಂತ ವಿಶ್ವದ ಬೇರೆ ಕಡೆಯೂ ಸಹ ಇದನ್ನು ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ ಬಟ್ ನನ್ನ ಪ್ರಶ್ನೆ ಇವತ್ತು ನನ್ನ ಜೊತೆ ಬೆಳಗಾವಿ ಸ್ನೇಹಿತರೆಲ್ಲ ಇಲ್ಲ ಇದ್ದಾರೆ ಬೆಳಗಾವಿಯಿಂದ ಬೆಂಗಳೂರು ಟು ಬೆಳಗಾವಿ ತುತ್ತ ತುದಿ ಆ ಕಡೆ ಇದೆ ಆ ಭಾಗದವರೆಲ್ಲ ಇಲ್ಲಿ ಗಡಿ ಭಾಗ ಬ್ರದರ್ ತಮ್ಮ ಹೆಸರು ಮಹೇಶ್ ಅಂತ ಮಹೇಶ್ ಎಲ್ರಿಗೂ ಇಂಡಿಪೆಂಡೆನ್ಸ್ ಡೇ ಸಿಕ್ಕಿದೆಯಾ ನಿಜವಾಗಿ ಸಿಕ್ಕಿದೆ ಅಲ್ಲ ಸರ್ ಇವತ್ತು 75 ವರ್ಷದಲ್ಲಿ ಜನ ಅನ್ಕೊಂಡಂಗೆ ನಮ್ಮ ಸ್ವಾತಂತ್ರ್ಯ ತಂದ್ಕೊಟ್ಟವ್ರು ನಿರೀಕ್ಷೆ ಮಾಡ್ದಂಗೆ ನಾವೆಲ್ಲ ಉದ್ದಾರ ಆಗಿದಾವ ಆಗಿದ್ದೀವಿ ಸರ್ ಆಗಿದ್ದೀವಿ ಅವ್ರವ್ರ ಮೇಲೆ ಡಿಪೆಂಡು ಹಾಗಾದ್ರೆ ಇನ್ನೇನು ಆಗ್ಬೇಕಾಗಿರೋದಿದೆ ಅಂತ ಅನ್ಸುತ್ತಾ ಬೇಡ ಅನ್ಸುತ್ತಾ ಇನ್ನೇ ಆಗ್ಬೇಕು ಸ್ವತಂತ್ರ ಸಿಗಬೇಕು ನಮಗೆ ಯಾವ ತರ ಯಾವ ತರ ಅಂದ್ರೆ ನಿರುದ್ಯೋಗ ಆಮೇಲೆ ಇದೆಲ್ಲ ನಿರ್ಮೂಲನೆ ಆಗ್ಬೇಕು ಸರ್ ಫಸ್ಟ್ ಯಾಕಂದ್ರೆ ಈಗ ಎಲ್ಲಾರು ಸ್ವತಂತ್ರ ಸಿಕ್ತೆ ಅಂತ ಹೇಳ್ಬಿಟ್ಟು ನಮ್ದು ಕೆಲಸದಲ್ಲಿ ತಾಮೇ ಇದಾರೆ ಪೊಲೀಸಿನ ಮಕ್ಕಳು ಪೊಲೀಸ್ ಆಗ್ತಾರೆ ಆಮೇಲೆ ರಾಜಕೀಯ ಮಕ್ಕಳು ರಾಜಕೀಯ ಇಲ್ಲಿರ್ತಾರೆ ರೈತರ ಮಕ್ಕಳು ರೈತಾಗಿ ಉಳಿತಾರೆ ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಇಲ್ಲ ಈ ತರ ರೈತರು ಎಷ್ಟೋ ನಾನಾ ತರದ ಕಷ್ಟಗಳಲ್ಲಿ ಸಿಲ್ಕೊಂಡಿದ್ದಾರೆ ಅವ್ರಿಗಾಗ್ಲಿ ಯಾರಿಗೇ ಆಗಲಿ ಒಂದು ಒಳ್ಳೆಯ ಸ್ವಾತಂತ್ರ್ಯ ಆಗಲಿ ಒಂದು ಒಳ್ಳೆಯ ನಿರ್ಧಾರ ಆಗಲಿ ಕೊಟ್ಟರೆ ಅವರು ಸ್ವಲ್ಪ ರೈತರು ಅದು ಬದುಕುತ್ತಾರೆ ಸರ್ ಅಲ್ಲಿ ತಮ್ಮ ಹೆಸರು ವಿಜಯ್ ಪಾಟೀಲ್ ಅಂತ ಏನು ಮಾಡ್ತೀರಿ ನಾವೀಗ ಆರ್ಮಿ ಇದನ್ನು ಟ್ರೈ ಮಾಡ್ತಿದ್ವಿ ಆರ್ಮಿ ಟ್ರೈ ಮಾಡ್ತಿದ್ರಿ ಓಕೆ ಹಂಗಾರೆ ಫೈನ್ ಈಗ ಮೊನ್ನೆ ಒಂದು ಹೊಸ ಒಂದು ಪಾಲಿಸಿ ತಗೊಬಂದ್ರು ಅದ್ರ ಬಗ್ಗೆ ಏನು ಹೇಳ್ತೀರಿ ಏನು ಸರ್ ಅದ್ರ ಬಗ್ಗೆ ಏನು ಹೇಳೋದು ನಮ್ದೆಲ್ಲ ಇದನ್ನು ಏನು ಮಾಡೋಕ್ಕಾಗಲ್ಲ ಅದೇನು 5 ವರ್ಷ 4 ವರ್ಷ ಅಂತವ್ರೆ ಏನು ಏನು ಹೇಳಕ್ಕೆ ಏನೂ ಹೇಳ್ದಂಗೆ
ಸ್ವಾತಂತ್ರ್ಯ ಬಂತು ಅನ್ನೋದ್ರ ಬಗ್ಗೆ ಬ್ರದರ್ ಇವರು ಕೂಡ ಮಾತಾಡ್ತೀನಿ. ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದ್ಯಾ ಬ್ರದರ್? ಸಿಕ್ಕಿದೆ ಸರ್. ಸಿಕ್ಕಿದೆ ಅಂತೇಳಿ ಇರೋದ್ರಲ್ಲಿ ಖುಷಿ ಆಗಿದ್ದೀರಾ? ಖುಷಿ ಆಗಿದೆ ಸರ್. ಮತ್ತೆ ಇನ್ನೇನ್ ಬೇಕಾಗುತ್ತೆ ಅನ್ಸುತ್ತೆ? ಈಗ ಇನ್ನೇನ್ ಬೇಕು ಅನ್ಸುತ್ತೆ ತಮ್ಗೆ? ನಮ್ಗೆ ವಿಧಾನಸೌಧ ಬೇಕಂದ್ರೆ ಕೊಡ್ತಾರ? ಆಗಲ್ಲ, ನಾವ್ ಇರೋದ್ರಲ್ಲೇ ಖುಷಿ ಪಡ್ಬೇಕು. ಹೌದಲ್ವಾ? ಬೆಳಗಾವಿ ಕಂಪ್ಲೀಟ್ ಉದ್ದಾರ ಆಗಿದ್ಯಾ? ಯಾವ್ದು ಇನ್ನೂ ಆಗ್ಬೇಕು, ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು. ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಎಲ್ಲ ಉತ್ತರ ಕರ್ನಾಟಕದವ್ರು ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೇವೆ. ಒಂದು ಕೂಡ ಯಾವ ಉದ್ದಾರ ಆಗಿಲ್ಲರಿ. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬೆಂಗಳೂರಲ್ಲೇ ಬಂದು ಕೆಲಸ ಮಾಡೋದು. ತಮ್ಮದು ಗುಲ್ಬರ್ಗ. ಅಲ್ಲಿ ಯಾವ ತಾಲೂಕು? ಅಫಜಲ್ಪುರ ತಾಲೂಕು. ಅಫಜಲ್ಪುರ. ಅಫಜಲ್ಪುರ ನಿಮ್ಮ ಎಮ್ ಎಲ್ ಎ ಎಮ್ ಪಾಟೀಲ್ ಅವರು 224 ಶಾಸಕರು ಕುತ್ಕೊಳ್ಳುವಂತ ಜಾಗ ಇದು. ವಿಧಾನಸೌಧ ಮುಂದೆ ಎಲ್ಲ ಮಾತಾಡ್ತಾ ಇದ್ದಾರೆ 224 ಶಾಸಕರು. ಜನಗಳಿಗೆ ನಾವೇನು ಮಾಡಿದೀವಿ ಅನ್ಕೋಬೇಕು. ನಾನು ಆಗಲೇ ಕೇಳಿದೆ ಯಾರಿಗೆ ಬಂತು ಎಲ್ಲಿಗೆ ಬಂತು 75ರ 47ರ ಸ್ವಾತಂತ್ರ್ಯ ಅಂತ. 75 ವರ್ಷ ಆಯಿತು. ನಮ್ಮ ಸ್ನೇಹಿತರು ಭಾಳ ಹೇಳ್ತಾ ಇದ್ರು ನಾವೆಲ್ಲ ಖುಷಿಯಾಗಿದ್ದೀವಿ ಅಂತ. ಆ ಖುಷಿಯಾಗಿದ್ದೀವಿ ಅಂತ ಹೇಳ್ತಿರೋ ಮುಖದ ಹಿಂದೆ ಒಂದಷ್ಟು ನೋವಿತ್ತು. ನಮ್ಮ ಸ್ನೇಹಿತರು ಹೇಳಿದ್ರು ಉತ್ತರ ಕರ್ನಾಟಕ ಮಂದಿ ನಾವೆಲ್ಲ ಅಲ್ಲಿಂದ ಬಂದಿದ್ವಿ, ಬೆಳಗಾವಿಯವರು ಕಲಬುರ್ಗಿಯವರು, ನಮ್ಮ ಭಾಗಕ್ಕೆ 4 ಕಾಣಿ ಕೆಲಸ ಆಗಿಲ್ಲ, ಒಂದು ಸಣ್ಣ ಕೆಲಸ ಆಗಬೇಕು ಅಂದ್ರೆ ಬೆಂಗಳೂರು ಬರಬೇಕು, ನಾವೆಲ್ಲ ಬೆಂಗಳೂರು ಬಂದು ದುಡಿತಾ ಇದ್ದೀವಿ ಅಂತ. ನಾಚಿಕೆ ಆಗಬೇಕು ಕೆಲವೊಬ್ಬ ಮಂದಿಗೆ, ಯಾಕೆಂತಂದ್ರೆ ಸ್ವಾತಂತ್ರ್ಯ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೇವೆ, ಇಂಡಿಪೆಂಡೆನ್ಸ್ ನಮ್ಗೆ ಕಷ್ಟ ಹೇಳ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಸ್ನೇಹಿತರೆಲ್ಲ ನಾವೆಲ್ಲ ಖುಷಿಯಾಗಿದ್ದೀವಿ ಬಾಸ್ ಅನ್ನೋ ರೀತಿ ಹೇಳ್ತಾ ಇದ್ದೀರಿ. ಖುಷಿಯಾಗಿದ್ದಾರೆ, ಆದರೆ ಆ ಕಷ್ಟ ಇದೆಯಲ್ಲ, 75 ವರ್ಷ ಆಗಿದೆ, ಆ 75 ವರ್ಷದಲ್ಲಿ ನಮ್ಮ ಭಾಗ ಅಭಿವೃದ್ಧಿ ಆಗಿದೆಯಾ ಇಲ್ವಾ? ಈಗಲೂ ನಾವು 400-500 ಕಿಲೋಮೀಟರ್ 600 ಕಿಲೋಮೀಟರ್ ಇಂದ ಇಲ್ಲಿಗೆ ಬರಬೇಕು, ಒಂದು ಕೆಲಸಕ್ಕೆ 15,000-10,000 ಸಂಬಳಕ್ಕೆ ಇಲ್ಲಿ ದುಡಿಬೇಕು, ಆ ಜೀತ ಮಾಡಬೇಕು ಅನ್ನೋ ನೋವು ಆ ಬೇಸರ ನಮ್ಮ ಮುಂದಿಲ್ಲ. ಐತೆ ವಿಷಯ ಇಷ್ಟೇ. ನಾನು ಯಾಕೆ ವಿಧಾನಸೌಧ ಮುಂದೆ ಜನಗಳನ್ನ ಮಾತಾಡ್ಸ್ತಾ ಇದ್ದೀನಿ ಅಂತಂದರೆ, ಒಳಗಡೆ ಕೂತವರು ಅವ್ರಾಗಲೇ ಹೇಳಿದ್ರು ರಾಜಕಾರಣಿಗಳ ಮಕ್ಕಳು ರಾಜಕಾರಣಿ ಆಗ್ತಾರೆ, ಅಧಿಕಾರಿಗಳ ಮಕ್ಕಳು ಅಧಿಕಾರಿಗಳಾಗ್ತಾರೆ, ದುಡ್ಡು ಮಾಡಿದವ್ರೆ ದುಡ್ಡು ಮಾಡ್ತಾ ಹೋಗ್ತಿದ್ದಾರೆ, ನಮ್ಮಂದಿ ಕಷ್ಟ ಕೇಳೋದು ಯಾರು ಅಂತ. ಆ ಜನಗಳ ಕಷ್ಟ ಕೇಳೋಕ್ಕೆ ನಾನು ಇವತ್ತು ಬಂದಿದ್ದು. ಬಟ್ ಒಂದು ವಿಚಾರ ಅಂತಂದರೆ, ನಾನಾಗಲೇ ಹೇಳಿದೆ ಸ್ನೇಹಿತರು ಬೆಳಗಾವಿಯಿಂದ ಇಲ್ಲಿಗೆ ಬಂದವರೆ ಭಾಳಷ್ಟು ಜನ ಬಂದಿದ್ದಾರೆ ಇಲ್ಲಿಗೆ ಇವತ್ತು. ಈಗ ಆಗಲೇ ಅವ್ರು ಹೇಳಿದ್ರು ಬನ್ನಿ ಬರ್ತಾರೆ ಈ ಕಡೆಗೆ. ಇವರು ಕಲಬುರ್ಗಿ ಅಫಜಲ್ಪುರದಿಂದ ಬಂದಿರೋರು, ಇವ್ರ ಭಾಗ ಇವ್ರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ. ನಿಮ್ಮ ಶಾಸಕರಿಗೆ ಏನು ಕೇಳ್ತಿರ ಬರುತ್ತಾವು? ಏನಿಲ್ಲ, ಆದಷ್ಟು ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡಬೇಕು, ಭ್ರಷ್ಟಾಚಾರವನ್ನು ತೊಲಗಿಸ್ಬೇಕು, ಅದು ಒಂದೇ, ಮತ್ತೇನಿಲ್ಲ. ಎಸ್, ಈಗ ನೀವು ಅಲ್ಲೇ ಎಲ್ಲರ ಕೆಲಸ ಸಿಗತ್ತರ ಆಗ್ಬೇಕು ಅಂತನಾ, ಇಲ್ಲ ಇಲ್ಲಿ ಬೆಂಗಳೂರಿಗೆ ಬಂದು ಮಾಡೋಣ ಅಂತನಾ? ಇಲ್ಲ, ನಮ್ಮ ಸೈಡ್ ಗುಲ್ಬರ್ಗದಲ್ಲಿ ಸಾಕಷ್ಟು ಕಂಪ್ನಿಗಳಾಗಬೇಕ್ರಿ. ಯಾವ ಕಂಪ್ನಿಗಳಿಲ್ಲ, ಏನಿಲ್ಲ, ಆಲ್ಮೋಸ್ಟ್ ಅಲ್ಲಿ 600-700 ಕಿಲೋಮೀಟರ್ ಇಲ್ಲಿಂದ ಬಂದಿದ್ದೆವು. ಸರಿಯಾಗಿ ಸ್ಯಾಲ್ರಿನೂ ಇಲ್ಲ, ಏನೂ ಇಲ್ಲ, ಮನೆಯಲ್ಲಿ ಕೊಡ್ಬೇಕು ದುಡ್ಡು, ನಾವು ಉಳಿಸ್ಕೋಬೇಕು, ಏನೂ ಇಡೋದಿಲ್ಲ, ಸುಮ್ಮನೆ ಪುಕ್ಕಟ್ಟು ದುಡಿಯೋದು, ಹೊಟ್ಟೆಪಾಡಿಗೆ ಅಷ್ಟೇ ದುಡಿಯೋದು, ನಮ್ಮ ಸೈಡ್ ಏನೂ ಉಳಿದೇ ಇಲ್ಲ. ಎಸ್ ವೀಕ್ಷಕರೇ, ಇಷ್ಟೇ ಜನ ಮಂದಿ ಇವತ್ತು ನಮ್ಮ ಕಷ್ಟ ಮರೆತು ಇಲ್ಲಿ ಬಂದಿರೋರೆಲ್ಲ ಕೆಲವ್ರಿಗೆ 5-10,000 ಸಂಬಳ ಇರ್ಬೋದು, 15,000 ಸಂಬಳ ಇರ್ಬೋದು, 20,000 ಸಂಬಳ ಇರ್ಬೋದು. ಇವರು ಇವ್ರಿಗೆ ತಗೊಂಡು ಹೋಗ್ಕೊಡಕ್ಕೆ ಸಾಧ್ಯ ಆಗುತ್ತಾ ಆಗಲ್ವೋ? ಸಮಟೈಮ್ ತರ್ಸ್ಕೋಬೇಕಾಗತ್ತೆ, ಇಂಥ ಕಷ್ಟದ ಜೀವನ ಮಾಡ್ತಾವ್ರೆ. ಸರ್ಕಾರ ಬದಲಾಗ್ತಿದೆ, ನಾಯಕರು ಬದಲಾಗ್ತಿದ್ದಾರೆ, ಎಲ್ಲರ ಅಜೆಂಡಾ ಒಂದೇ ಅಧಿಕಾರಕ್ಕೆ ಬರಬೇಕು ಅಂತ, ಆದರೆ ಜನಗಳ ಅಜೆಂಡಾ ಬೇರೆ, ನಾವು ಉದ್ಧಾರ ಆಗಬೇಕು ಅಂತ. ಈ ಜನರ ಕಷ್ಟನ ಅಲ್ಲಿ ಕೂತ್ಕೊಳ್ಳೋರು ಅರ್ಥ ಮಾಡ್ಕೊಂಡ್ರೆ ನಿಜವಾಗಿಯೂ ಆ 75 ವರ್ಷದ ಅಮೃತ ಮಹೋತ್ಸವಕ್ಕೆ ಖಂಡಿತ ಅದಕ್ಕೆ ನ್ಯಾಯ ಸಿಗುತ್ತೆ. ಯಾಕೆ ಅಂತಂದರೆ, ಒಂದು ಮಾತನ್ನು ಹೇಳಿದರು, ಉಳುಮೆ ಮಾಡೋನು ಉಳುಮೆ ಮಾಡ್ತಾನೆ ಇದ್ದಾನೆ, ಅವ್ರು ಒಂದು ಹೇಳಿದರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗಬೇಕು. ಒಂದು ಕಾರ್ ತಯಾರು ಮಾಡ್ಬೇಕಾದ್ರೆ ಚಕ್ರಕ್ಕಿಷ್ಟು ಗ್ಲಾಸ್ಗಿಷ್ಟು ಅಂತ ಹಾಕ್ಬಿಟ್ಟು 4 ಲಕ್ಷ 5 ಲಕ್ಷ ಅಂತ ಫಿಕ್ಸ್ ಮಾಡ್ತಾರೆ. ರೈತ ಬೆಳೆಯೋ ಬೆಳೆಗೆ ಆ ಕಬ್ಬೋ ಭತ್ತನೋ ಮತ್ತೊಂದೋ ಬೆಳೆಯೋದಕ್ಕೆ ಸರಿಯಾದ ಬೆಳೆಗಳಿಲ್ಲ. ನಿಜವಾಗಿಯೂ ಆಗಬೇಕಾಗಿರೋದು ಅದು. ಸ್ವಾತಂತ್ರ್ಯ ಸಿಗೋದು ಅವಾಗಲೇ, ಬ್ರಿಟಿಷರಿಂದ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ, ಇಲ್ಲಿ ಕುತ್ತವರಿಂದ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನೋದು ಬಹುತೇಕ ಜನರ ವಿಶ್ಲೇಷಣೆ ಅಂತ ಹೇಳ್ಬೋದು. ಏನ್ಯಾವ ಇನ್ಯಾರು ಮಾತಾಡ್ತೀರಿ ಸ್ನೇಹಿತರೆ? ಎಸ್ ಬನ್ನಿ 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 ಬನ್ನಿ. ತಮ್ಮ ಹೆಸರು? ಸುಂದರೇಶ್ ಅಂತ ಹೇಳಿ ಸರ್. ಸುಂದರೇಶ್, ಯಾವ್ರನವರು ಸರ್? ನಮ್ದು ನಮ್ದು ಇಲ್ಲೇ ಎಲೆಕ್ಟ್ರಾನ್ ಸಿಟಿ ಪಕ್ಕ ಬೆಟ್ಟದಾಸನಪುರ ಅಂತ ಹೇಳಿ ಸರ್. ದಾಸನಪುರ ಹೆಂಗೈತೆ, ಆರಾಮಿದ್ದೀರಾ? ಏ, ತುಂಬ ಚೆನ್ನಾಗಿದ್ದೀವಿ ಸರ್. ನಾವು ತುಂಬ ಚೆನ್ನಾಗಿದ್ದೀವಿ, ಆದರೆ ಈ ದೇಶ ಆಳ್ತಕ್ಕಂಥ ನಾಯಕರುಗಳು ಸರಿಯಿಲ್ಲ. ತುಂಬ ದುರಂತ ಇದೆ ಸರ್. ಕಳೆದ 10 ವರ್ಷಗಳಿಂದ ಈ ದೇಶ ನೋಡ್ರಿ, ಇವತ್ತು ಕೋಮು ಗಲಭೆ, ಇವತ್ತು ಗಡಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಮಿಲ್ಟ್ರಿ ಯೋಧನ ಸಮಸ್ಯೆ, ರೈತನ ಸಮಸ್ಯೆ, ಕಾರ್ಮಿಕನಿಗೆ ಸಮಸ್ಯೆ, ಮಹಿಳೆಯರಿಗೆ ಸಮಸ್ಯೆ, ದಲಿತರಿಗೆ ಸಮಸ್ಯೆ, ಅಲ್ಪಸಂಖ್ಯಾತರ. ಇದಕ್ಕೆಲ್ಲ ಪರಿಹಾರ ಏನು ಸರ್? ಈ ದೇಶ ಆಳ್ತಕ್ಕಂಥ ನಾಯಕರುಗಳು ಸರಿಯಾಗಿರಬೇಕು. ಯಾವಾಗ ಸರಿ ಹೋಗ್ತಾರ ಅವರು ಸರ್? ಇವತ್ತು ನೀವು ನೋಡಿ, ಅಗತ್ಯ ವಸ್ತುಗಳು ಬೆಲೆ ಏರ್ತಾನೆ ಇದೆ, ಗ್ಯಾಸ್ ಬೆಲೆ ಏರ್ತಾನೆ ಇದೆ, ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತಾನೆ ಇದೆ. ಕಪ್ಪಣ ತೊಗೊಂಬಂದ್ರ ತೊಗೊಂಬಂದ್ರ ಕಪ್ಪಣ ಇದುವರೆಗೂ ಇಲ್ಲ. ನಮ್ಮ ದೇಶದ ಬ್ಯಾಂಕ್ಗಳನ್ನ ಲೂಟಿ ಮಾಡ್ಕೊಂಡು ಹೋಗಿ ಹೊರದೇಶದಲ್ಲಿ ಕೂತವ್ರೆ, ಅವ್ರನ್ನ ಕರ್ಕೊಂಬಂದು ಅವ್ರ ಆಸ್ತಿ ಪಾಸ್ತಿಗಳು ಮುಟ್ಗೋಲು ಹಾಕ್ಕೊಂಡು ನಮಗೆ ಕೊಡೋವಂಥ ಯೋಗ್ಯತೆ ಇಲ್ಲ ಇವ್ರಿಗೆ. ಇವತ್ತು ಕಪ್ಪಣ ತೊಗೊಂಬಂದಿಲ್ಲ ಇನ್ನೂ ನಮ್ಮ. ಇದಕ್ಕೆಲ್ಲ ಪರಿಹಾರ ಏನು ಅಂತ ಸರ್? ನಮ್ಮ ದೇಶದ ನಾಯಕರುಗಳು ನಮ್ಗೆ ಹೇಳ್ತಿರೋದೇ ಒಂದು, ಕೊಡ್ತಾ ಇರತಕ್ಕಂಥ ಆಶ್ವಾಸನೆಗಳೇ ಒಂದು, ನಮ್ಮನ್ನು ನಡೆಸ್ಕೊಳ್ತಾ ಇರೋದೇ ಒಂದು,
ಇವತ್ತು ಪರಿಹಾರ ಏನಂದ್ರೆ ನಮಗೆ ನೈಜವಾದಂತ ನಮ್ಮನ್ನ ಆಳ್ತಕ್ಕಂತ ನಾಯಕ ಒಬ್ಬ ಅನಿವಾರ್ಯತೆ ಇದೆ ಸರ್ ಈ ದೇಶಕ್ಕೆ ನಮ್ಮ ನಮ್ಮಲ್ಲೇ ವಿಷ ಬೀಜ ಬಿತ್ತುವಂತ ನಾಯಕ ಬೇಕಿಲ್ಲ ಈ ದೇಶಕ್ಕೆ ವಂಡರ್ಫುಲ್ ಬಹಳ ಖುಷಿ ಆಯ್ತು ಬೆಳಗಾವಿ ಮಂದಿ ಕಲಬುರಗಿ ಮಂದಿ ನಮ್ಮ ಬೆಂಗಳೂರು ಎಲೆಕ್ಟ್ರಾನಿಕ್ಸ್ ಕಟ್ಟಿಯವರು ಎಲ್ಲ ಮಾತಾಡ್ತಾ ಇದ್ರು ನಮ್ಮ ಉತ್ತರ ಕರ್ನಾಟಕ ಮಂದಿ ನಮ್ಮೂರು ಉದ್ದಾರ ಆದ್ರೆ ನಾವು ಯಾಕೆ ಇಲ್ಲಿಗೆ ಬಂದು ಕೆಲಸ ಮಾಡ್ತಿದ್ವಿ ನಮ್ಮಲ್ಲಿ ಕೆಲಸ ಸಿಗ್ಲಿ ಅಂತ ಆ ಭಾಗದ ಮಂದಿ ಹೇಳ್ತಾರೆ ಸರಿಯಾದ ಬೆಲೆ ಇಲ್ಲ ಅಂತ ಹೇಳ್ತಾರೆ ಈ ಬೆಂಗಳೂರು ನಮ್ಮ ಸಮಸ್ಯೆ ನಮ್ಮ ನಡುವೆ ಬೆಲೆ ಏರಿಕೆ ಆಗಿದೆ ವಿಷ ಬೀಜ ಬಿತ್ತುವಂತ ಕೆಲಸ ಆಗ್ತಾ ಇದೆ ಇದು ಯಾವುದು ಬೇಡ ನಮ್ಮನ್ನ ಸರಿಯಾಗಿ ನಡೆಸಿಕೊಳ್ಳುವಂತ ಎಲ್ಲವನ್ನೂ ಮಾಡುವಂತ ನುಡಿದಂತೆ ನಡೆಯುವಂತ ನಾಯಕ ಬೇಕು ಅನ್ನೋ ಬಹುತೇಕರ ಅಭಿಪ್ರಾಯ ಇಲ್ಲಿ ಕೂತ್ಕೊಂಡಂತ ಎಲ್ಲಾ ಪಾರ್ಟಿಗೆ ಸೇರಿದಂತ 224 ಶಾಸಕರಿಗೆ ಆ ಬಗ್ಗೆ ಕಾಳಜಿ ಇದ್ರೆ ಆ ಬಗ್ಗೆ ಸ್ವಲ್ಪನಾದರೂ ಕಿಂಚಿತ್ ಕಾಳಜಿ ನಾಚಿಕೆ ಮರ್ಯಾದೆ ಅನ್ನೋದಿದ್ದಾಗ ಅದು ಖಂಡಿತವಾಗಿ ಆಗುತ್ತೆ ಯಾಕಂದ್ರೆ ಬಹಳ ಖುಷಿ ಆಯ್ತು ಇಲ್ಲಾಗಲೇ ಕಲಬುರಗಿ ನಮ್ಮ ಸ್ನೇಹಿತ ಮಾತನಾಡ್ತಾ ಇದ್ರು ಬೆಳಗಾವಿ ಮಂದಿ ಒಂದಷ್ಟು ಜನ ಮಾತನಾಡ್ತಾ ಇದ್ರು ನಾವೇನು ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ವಿ ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಕಡೆ ಹೆಜ್ಜೆ ಹಾಕಬೇಕು ಬಟ್ ಖುಷಿ ವಿಚಾರ ಅಂದ್ರೆ ಕೆಲವರು ಬೆಳಗಾವಿ ಮಂದಿ ಹೇಳ್ತಾ ಇದ್ರಲ್ಲಿ ಸರ್ ನಾವು ಆರಾಮಿದ್ದೀವಿ ಸರ್ ಅಂತ ಯಾಕೆಂದ್ರೆ ಇವತ್ತು ಸೆಲೆಬ್ರೇಷನ್ ದಿನ ಸೆಲೆಬ್ರೇಷನ್ ಮಾಡೋಣ ನಮ್ಮ ಪಾಡ್ ನಾವು ದುಡಿಬೇಕು ಇದು ಮುಗಿದ್ಮೇಲೆ ಸಂಜೆ ನಾಳೆಗೆ ಆದ್ಮೇಲೆ ಕೆಲ ಕೂಲಿಗೆ ಹೋಗ್ಲೇಬೇಕು ಕೆಲಸಕ್ಕೆ ಹೋಗ್ಲೇಬೇಕು ಜಿತ ಮಾಡಲೇಬೇಕು ಉಳುಮೆ ಮಾಡಲೇಬೇಕು ಅಂತ ಇವತ್ತು ಸಂಭ್ರಮಾಚರಣೆ ಸಂಭ್ರಮ ಮಾಡೋಣ ಆದ್ರೆ ಇದನ್ನೇ ನಮ್ಮ ವೀಕ್ನೆಸ್ ಅನ್ಕೊಂಡ್ರೆ ಓಟ್ ಹಾಕುವಾಗ ಉತ್ತರ ಕೊಡ್ತೀನಿ ಅನ್ನೋ ಮನಸ್ಥಿತಿ ಎಲ್ಲರ ಮುಖದಲ್ಲಿ ಕಾಣ್ತಾ ಐತೆ ಏನ್ಯಾವ್ ನಿಮ್ ಪ್ರಕಾರ 75ನೇ ಈ ಅಮೃತ ಮಹೋತ್ಸವ ದೇಶಕ್ಕೆ ಎಲ್ಲಿಗೆ ಬಂತು ಯಾರಿಗೆ ಬಂತು ಈ ಸ್ವಾತಂತ್ರ್ಯ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ